ಹಲೋ, ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದಿವ್ಯಾಸ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ನಾನಿವತ್ತು ನಮ್ಮ ಪಾದಗಳನ್ನು ಯಾವ ರೀತಿಯಾಗಿ ಸುಂದರವಾಗಿ ಇಟ್ಕೊಳ್ಬಹುದು ಅಂತೇಳಿ ಒಂದು ಬ್ಯೂಟಿ ಟಿಪ್ಸ್ ಅಂತಲೂ ಹೇಳ್ಬೋದು, ಹೆಲ್ತ್ ಟಿಪ್ಸ್ ಅಂತಲೂ ಹೇಳ್ಬೋದು. ಅದನ್ನು ನಾನು ನನ್ನ ಪಾದಗಳಿಗೆ ಮಾಡಿ ತೋರಿಸ್ತೇನೆ ಇವತ್ತು. ಯಾಕೆಂತ ಹೇಳಿದರೆ, ಕೆಲವರಿಗೆ ಹಿಮ್ಮಡಿ ಒಡಿಯುವಂಥದ್ದು, ಸ್ಕಿನ್ ರಫ್ ಆಗಿರುವಂಥದ್ದು, ಮತ್ತು ಕಾಲು ಬೆರಳಿನ ಅಡಿಗಳಲ್ಲಿ ಗಾಯಗಳಾಗುವಂಥದ್ದು, ಮತ್ತು ನೇಲ್ಸ್ ಎಲ್ಲ ಫಂಗಸ್ ಬಂದ ಥರ ಆಗುವಂಥದ್ದು, ಇಂಥ ಎಲ್ಲ ಸಮಸ್ಯೆಗಳಿಗೆ ಇರುವಂತಹ ಒಂದು ಬ್ಯೂಟಿಫುಲ್ ಆದ ಒಂದು ವಿಧಾನವನ್ನು ನಾನು ತೋರಿಸ್ತೇನೆ. ಬನ್ನಿ, ಅದು ಕೆಲವು ಐಟಮನ್ನು ಹೊರಗಡೆಯಿಂದ ತರಬೇಕು. ಸೊ ನಾನು ಮನೆಯಿಂದ ಹೊರಗೆ ಹೋಗಿ ತಗೊಂಡು ಬರ್ತೇನೆ. ನಾನು ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ಮತ್ತೇನು ಗೊತ್ತಾ, ನಾವು ಯಾವಾಗಲೂ ಥಿಂಕ್ ಮಾಡುವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಅಂದರೆ ನೆಗೆಟಿವ್ ಆಲೋಚನೆಗಳನ್ನು ಮಾಡಬಾರ್ದು. ಕೆಲವರು ನನಗೆ ಹಾಗಾಗುತ್ತೆ, ಹೀಗಾಗುತ್ತೆ, ಮತ್ತು ಏನೋ ತಪ್ಪುಗಳನ್ನು ಜಾಸ್ತಿಯಾಗಿ ಕಂಡುಹಿಡಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತಾರೆ, ಅಥವಾ ತನಗೆ ಏನೋ ಆಗುತ್ತೆ, ಏನೆಲ್ಲ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಅಂಥ ಆಲೋಚನೆಗಳನ್ನು ಆದಷ್ಟು ಕಮ್ಮಿ ಮಾಡಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಅಂದರೆ ಒಳ್ಳೆಯದನ್ನು ಆಲೋಚನೆಗಳನ್ನು ಮಾಡಬೇಕು. ಆಗ ನಮ್ಮ ಸೌಂದರ್ಯ ಏನಿದೆ ದೇವರು ಕೊಟ್ಟಿದ್ದು, ಅದು ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ನೋಡುವವರಿಗೆ ನಾವು ಯಾವಾಗಲೂ ಒಂದು ನಗುಮುಖದಿಂದ ಕಾಣ್ತೇವೆ, ಹಾಗೂ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ. ಅಂದರೆ ನಾವು ಮಾತಾಡುವಾಗ, ಈಗ ನಾನೇ ಆಗಿರ್ಬೋದು, ಮಾತಾಡ್ತಾ ಇರುವಾಗ ತುಂಬ ಒಳ್ಳೆಯದನ್ನು ಹೇಳ್ತಾ ಇರ್ತೇನೆ, ಎಲ್ಲಿಯೋ ಒಂದು ಮಿಸ್ಟೇಕ್ ಇರ್ಬೋದು. ಯಾರಿಗೆ ಒಂದು ಮನುಷ್ಯ ಅಂತ ಹೇಳುವಾಗ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಸಣ್ಣ ತಪ್ಪುಗಳಾಗಿ ಆಗ್ತದೆ. ಸೊ ಒಳ್ಳೆಯದನ್ನು ಹೇಳದೆ ಕೇವಲ ನಮ್ಮ ತಪ್ಪುಗಳನ್ನು ಮಾತ್ರ ನಾವು ಎತ್ತಿ ಹೇಳುವಂಥದ್ದು ನೆಗೆಟಿವಿಟಿ. ಒಳ್ಳೆಯದನ್ನು ಹೇಳಿ ಈ ಥರ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿದರೆ ಅದು ಓಕೆ. ಆದರೆ ಕೆಲವರು ಏನು ಮಾಡ್ತಾರೆ, ಬರೀ ನಮ್ಮ ತಪ್ಪುಗಳನ್ನು ಹುಡುಕ್ತಾ ಹೋಗ್ತಾರೆ, ಅದು ನೆಗೆಟಿವ್. ಮತ್ತು ನಮ್ಮ ಆಲೋಚನೆಗಳು, ನಮಗೆ ನಾವು ಆಲೋಚನೆ ಮಾಡಿಕೊಳ್ಳುವಾಗ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು, ನೆಗೆಟಿವ್ ಆಲೋಚನೆ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಹ್ಯಾಪಿಯಾಗಿದ್ದರೆ ನಾವು ಅದು ಮೇಯ್ನಾಗಿ ಒಂದು ಮನೆಯ ಗೃಹಿಣಿ ಯಾವಾಗಲೂ ತುಂಬ ಹ್ಯಾಪಿಯಾಗಿರಬೇಕು, ತುಂಬ ಹ್ಯಾಪಿಯಾಗಿರಲಿಕ್ಕೆ ಟ್ರೈ ಮಾಡಬೇಕು. ಯಾಕಂತ ಹೇಳಿದರೆ, ನಾವು ನಮ್ಮ ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲರನ್ನು ನೋಡಿಕೊಳ್ಬೇಕು, ಅದು ಪ್ರೀತಿಯಿಂದ ನೋಡಿಕೊಳ್ಬೇಕು ಅಂತ. ಆದರೆ ನಾವು ಯಾವಾಗಲೂ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಇರಬೇಕು. ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ, ಸೌಂದರ್ಯ ವಿಷಯಕ್ಕೆ ಬಂದರೆ ಕೇವಲ ನಮ್ಮ ಸ್ಕಿನ್ ಮೇಂಟೈನ್ ಮಾಡೋದು, ಹೇರ್ ಮೇಂಟೈನ್ ಮಾಡೋದು, ಹ್ಯಾಂಡ್ ಮೇಂಟೈನ್ ಮಾಡೋದು, ಈ ರೀತಿಯಲ್ಲಿ ಆಗುತ್ತೆ, ನಾವು ಮಾಡ್ತಾ ಇರ್ತೀವಿ. ಬಟ್ ಮನಸ್ಸನ್ನು ಕೂಡ ನಾವು ಒಳ್ಳೆಯ ಆಲೋಚನೆಗಳಿಂದ ಸೌಂದರ್ಯವಾಗಿ ಸೌಂದರ್ಯ ಹೆಚ್ಚಿಸಲಿಕ್ಕೆ ಟ್ರೈ ಮಾಡಬೇಕು. ಅಂದರೆ ನಮ್ಮ ಮನಸ್ಸಿನ ಸೌಂದರ್ಯ ಕೂಡ ಜಾಸ್ತಿ ಆಗಬೇಕು. ಸೊ ಎಲ್ಲರೂ ಒಳ್ಳೆಯದನ್ನು ಮಾಡಲಿಕ್ಕೆ ಟ್ರೈ ಮಾಡಿ, ಒಳ್ಳೆಯದನ್ನು ಮಾತಾಡಲಿಕ್ಕೆ ಟ್ರೈ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂತಹ ಒಂದು ಮೆಂಟಾಲಿಟಿಯನ್ನು ಬೆಳೆಸ್ಕೊಂಡ್ರೆ ನಮ್ಮ ಆರೋಗ್ಯನೂ ವೃದ್ಧಿಯಾಗುತ್ತೆ, ನಮ್ಮ ಕುಟುಂಬನೂ ಒಳ್ಳೆಯದಾಗುತ್ತೆ, ಆಮೇಲೆ ನಮ್ಮ ಸೌಂದರ್ಯವೂ ಹೆಚ್ಚಾಗುತ್ತೆ. ಇವಾಗ ನಾವು ಏನು, ನಾನಾಗ ಒಂದು ಕಾಲಿನ ಒಂದು ಪಾದಗಳ ಒಂದು ಟ್ರೀಟ್ಮೆಂಟಿಗೆ ಒಂದು ಐಟಮ್ ಬೇಕು ಅಂತ ಹೇಳಿದೆ, ಅದನ್ನು ತರಲಿಕ್ಕೆ ಬೇಕಾಗಿ ನಾನು ಒಂದು ರೌಂಡ್ ಹೋಗಲಿಕ್ಕೆ ಈಗ ಉಂಟು. ನನ್ನ ಗಂಡನ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇವಾಗ ನಾವು ಹೊರಟಿದ್ದೀವಿ ಎಲ್ಲಿಗೆ ಹೋಗೋದು, ಕೋಪ ಮುಳ್ಳು ತರಲಿಕ್ಕೆ. ಕೋಪ ಮುಳ್ಳಲ್ಲ, ನಾವು ನಾಚಿಕೆ ಮುಳ್ಳು ಅಂತ ಹೇಳಿದೆ. ನಾಚಿಕೆ ಮುಳ್ಳು ಅದು ಏನಂತ ತೋರಿಸಿ, ನನಗೆ ಅದು ಎಂತ ಹೇಳೋದು ಅಂತ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ನೋಡ್ಬೇಕಿನ್ನು. ಅಲ್ಲ, ಇಂಗ್ಲೀಷಲ್ಲಿ ಹೆಸರಿಲ್ಲ ಅದಕ್ಕೆ.
ಕೂಡ ಜೊತೆಯಲ್ಲಿ ಇದ್ದಾನೆ. ನಾವೆಲ್ಲರೂ ಹಲೋ ಗೈಸ್, ಚಾಯ್ ಪೀಲೋ. ಹುಡುಕ್ತಾ ಇದ್ದಾರೆ ಏನಿದೆ ಅಂತ. ಕನ್ನಡದಲ್ಲಿ ಎಂತ ಹೇಳೋದು ಅದಕ್ಕೆ? ಸಾರಿ, ಅದನ್ನೇನು ಹೇಳ್ತಾರೆ ಗೊತ್ತಿಲ್ಲ. ನಾನು ನಿಮಗೆ ತೋರಿಸ್ತೇನೆ, ಎಲ್ಲರಿಗೂ ಗೊತ್ತುಂಟು. ಅದನ್ನು ನೋಡಿದರೆ ಗೊತ್ತಾಗ್ತದೆ ಅಂತ ಹೇಳುವಪ್ಪ. ಗೈಸ್, ಈಗ ಮ್ಯಾಜಿಕ್ ನೋಡಿ, ನಾನು ಒಟ್ಟಿದ್ದೇನೆ. ನೀ ಗೊತ್ತಿರ್ಬೋದು, ಕಟ್ ಮಾಡಿ ಆಯ್ತು. ಎಷ್ಟು? 4-5 ಪೀಸ್ ಬೇಕಂತೆ. ಏನಂದರೆ, ಲೇಡೀಸ್ಗೆ ಬರುವಂತಹ ಒಂದು ತೀವ್ರ ರಕ್ತಸ್ರಾವ ಏನಿದೆ, ಅದಕ್ಕೆ ಇದು ತುಂಬ, ಇದರದ್ದೊಂದು ಮೆಡಿಸಿನ್ ಮಾಡ್ತಾರೆ, ಅದು ಕಷಾಯ ಮಾಡಿ ಕುಡಿಯುವಂಥದ್ದು. ಅದು ನಾನು ಇನ್ನೊಮ್ಮೆ ತೋರಿಸ್ತೇನೆ. ಅದು ತುಂಬ ಉತ್ತಮವಾದ ಒಂದು ಔಷಧಿ ಇದು. ಅದು ಇನ್ನೊಮ್ಮೆ ನಾನು ಮಾಡಿ ತೋರಿಸ್ತೇನೆ. ತುಂಬ ನನ್ನ ಫ್ರೆಂಡ್ಸ್ ಅಂದರೆ ಕೆಲವರೆಲ್ಲ ಕೇಳಿ ಅವರಿಗೆ ತುಂಬ ಗುಣ ಆಗಿದೆ ಈ ಇದರಲ್ಲಿ, ಮದ್ದಲ್ಲಿ. ಸೊ ನಾನು ಇನ್ನೊಮ್ಮೆ ನಿಮಗೆ ಅದನ್ನು ತೋರಿಸ್ತೇನೆ. ಅಂದರೆ ಯೂಟ್ರಸ್ ಎಲ್ಲ ರಿಮೂವ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಈ ಕಷಾಯವನ್ನು ಕುಡಿದು ಅವರ ಪ್ರಾಬ್ಲಮ್ ಎಲ್ಲ ಕಡಿಮೆಯಾಗಿದೆ. ಸೊ ಅದನ್ನು ಇನ್ನೊಮ್ಮೆ ನಾನು ಹೇಳ್ತೀನಿ. ಇವಾಗ ನಾವು ಇದನ್ನು ತಕ್ಕೊಂಡು ಎಷ್ಟು ಪೀಸ್ ಇದೆ? 5-6 ಪೀಸ್ ತಕ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ತುಳಸಿ, ಇದರ ಜೊತೆಯಲ್ಲಿ ತುಳಸಿ ಬೇಕಂತೆ. ನಾಚಿಗೆ ಮುಳ್ಳು ತಪ್ಪಲ್ಲ, ನಾಚಿಗೆ ಮುಳ್ಳು ಮದ್ದಿಂಗೆ. ಪಕ್ಕದ ಮನೆ ಅಜ್ಜಿ ಕೇಳಿದ್ರು ನಾವೆಲ್ಲಿ ಹೋದ್ದು ಅಂತ. ತುಳಸಿ ಇಲ್ಲಿದೆ, ಸ್ವಲ್ಪ ತುಳಸಿ ಕೊಡ್ಬೇಕು. ಎಷ್ಟು ತಗೊಂಡ್ರಿ? ಇದು ಕೂಡ 4-5 ಪೀಸ್ ತಗೊಂಡ್ರು. ತುಳಸಿ ನೋಡಿ, ಇದನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನು. ತುಳಸಿನ ಕೂಡ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಬೇಕು, ಆಮೇಲೆ ಚೆನ್ನಾಗಿ ವಾಶ್ ಮಾಡಬೇಕು. ಇವಾಗ ನಾನು ತುಳಸಿನ ಮತ್ತು ಈ ಮುಳ್ಳುಗಳನ್ನು ಈ ರೀತಿಯಾಗಿ ತೊಳ್ಕೊಂಡಿದ್ದೀನಿ. ಇದೆಲ್ಲ ಹೀಗೆ ಇರಲಿ, ಹೇಗೆ ನಾವು ಕೊಯ್ದಿದ್ದೇವೆ ಹಾಗೆ ಇದನ್ನು ನಾವು ಈಗ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇವಾಗ ನೋಡಿ, ಇದರ ಹೆಸರು ನೆನಪಾಯಿತು, ಟಚ್ ಮೀ ನಾಟ್ ಅಂತ ಇಂಗ್ಲೀಷಲ್ಲಿ. ಆವಾಗ ನೆನಪಾಗಲಿಲ್ಲ. ಇವಾಗ ನಾನು ತುಳಸಿನ ಇದನ್ನು ಚೆನ್ನಾಗಿ ಸಣ್ಣ ಸಣ್ಣ ಪೀಸ ಕಟ್ ಮಾಡಿಕೊಂಡು ನಾನು ವಾಶ್ ಮಾಡಿದ್ದೀನಿ. ಸ್ಮಾಲ್ 1 ಕಪ್ ಮೊಸರು ತಗೊಂಡಿದ್ದೀನಿ, 2.5 ಸ್ಪೂನು ಅರಸಿನ ಹುಡಿ ಅಂದರೆ ಹಳದಿ ಪೌಡರ್ ತಗೊಂಡಿದ್ದೀನಿ. ಇದು ಒರಿಜಿನಲ್ ಪೌಡರ್ ಆದರೆ ಒಳ್ಳೆಯದು, ಅಂದರೆ ನೋಡಿಕೊಂಡು ಅಂದರೆ ಮನೇಲಿ ಮಾಡಿದ್ದು ಆದರೆ ಒಳ್ಳೆಯದು, ಇಲ್ಲಾಂದರೆ ನೀವು ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ, ಒರಿಜಿನಲ್ ಆದರೆ ಒಳ್ಳೆಯದು. ಇಷ್ಟೇ ಇದಕ್ಕೆ ಬೇಕಾಗಿ, ಹಳದಿ ಪೌಡರ್, ಮೊಸರು, ತುಳಸಿ, ಇದು ಟಚ್ ಮೀ ನಾಟ್, ಇಷ್ಟು ಐಟಮ್ ಬೇಕು. ಇದನ್ನು ಇವಾಗ ನಾವು ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡುವಾಗ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಬೋದು. ಇವಾಗ ನೋಡಿ,
ಪ್ಯಾಕ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಪೆಡಿಕ್ಯೂರ್ ಸ್ಟೋನ್ ಇದು. ಆಮೇಲೆ ಕಾಲು ಒರೆಸ್ಲಿಕ್ಕೆ ಒಂದು ಓಲ್ಡ್ ಬಟ್ಟೆ. ಆಮೇಲೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಉಪ್ಪು ಸಾಕು. ಆಮೇಲೆ ಒಂದು ನಿಂಬೆಹಣ್ಣು ಇಷ್ಟು ತಗೊಂಡಿದ್ದೀನಿ. ಇದು ಇವಾಗ ನಾವು ಬಿಸಿ ನೀರಿಗೆ ಉಪ್ಪು ಮತ್ತು ನಿಂಬೆ ಹಾಕಿ ಕಾಲನ್ನು ಎಷ್ಟು ಒಂದು 10 minutes ಇಡಬೇಕು ಫಸ್ಟ್. ನೋಡಿ ಫ್ರೆಂಡ್ಸ್, ನಾನೀಗ ಒಂದು ಬ್ಯೂಟಿಷಿಯನ್ ಆಗಿದ್ದೀನಿ ಈಗ. ಯಾಕಂದ್ರೆ ನಮಗೆ ನಾವು ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ, ಸೊ ಅವರು ನನಗೆ ಅದನ್ನು ಮಾಡಿ ತೋರಿಸ್ತಾರೆ. ಸೊ ಬನ್ನಿ ಈಗ ನೋಡಿ, ಬಿಸಿ ಇದು ಒಳ್ಳೆ ಬಿಸಿ ಇರುವಂಥ, ನಮಗೆ ಕಾಲಿಡ್ಲಿಕ್ಕೆ ಆಗುವಷ್ಟು ಬಿಸಿ. ಎಷ್ಟು ಬಿಸಿ ಇದ್ರೂ ಒಳ್ಳೆಯದೇ, ನಮಗೆ ಎಷ್ಟು ಕಾಲಿಡ್ಲಿಕ್ಕೆ ಆಗ್ತದೆ ಅಂತ ನೋಡಿಕೊಂಡು ಅಷ್ಟು ಬಿಸಿ ನೀರು ಹಾಕ್ಕೊಳ್ಳಿ. ಅದಕ್ಕೆ ಉಪ್ಪು ಹಾಕೋದು ಫಸ್ಟಿಗೆ, ಒಂದಿಷ್ಟು ಇಷ್ಟು ಉಪ್ಪು ಹಾಕ್ಕೊಳ್ಳೋದು. ನಂತರ ಒಂದು ನಿಂಬೆಹಣ್ಣು ನೋಡಿ, ಒಂದು ನಿಂಬೆಹಣ್ಣನ್ನು ಫುಲ್ಲು ಹೀಗೆ ಅದರ ರಸ ಹಾಕಿಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಳ್ಳೋದು. ಈ ಉಪ್ಪು ಅಂದ್ರೆ ಉಂಟಲ್ಲ ಫ್ರೆಂಡ್ಸ್, ಅದು ಏನಂತ ಹೇಳಿದರೆ ತುಂಬ ಭಾರಿ ಒಂದು ಗುಣ ಇದೆ ಅದಕ್ಕೆ. ಅದು ಏನು ನೆಗೆಟಿವ್ ಇದ್ದರೂ ಕೂಡ ತೆಗೆಯುವಂಥ ಒಂದು ಗುಣ ಇದೆ ಉಪ್ಪಿಗೆ. ನೋಡಿ, ಮೊದಲಿನ ಕಾಲದಲ್ಲೆಲ್ಲ ಈ ಸಮುದ್ರ ಸ್ನಾನ ಅಂತ ಮಾಡುತ್ತಾ ಇದ್ರು. ಯಾಕೆಂತ ಹೇಳಿದರೆ ಶರೀರದಲ್ಲಿರೋ ನೆಗೆಟಿವ್ ಎಲ್ಲ ಹೋಗಲಿ, ಮತ್ತು ಶರೀರದಲ್ಲಿ ಚರ್ಮರೋಗ ಇದ್ದರೂ ಸಮೇತ ಅದರಲ್ಲಿ ಹೋಗ್ತದಂತೆ. ಉಪ್ಪು ನೀರಲ್ಲಿ ಸ್ನಾನ ಮಾಡಿದರೆ ಉಪ್ಪು ನೀರಲ್ಲಿ ಹಾಗೆ. ನೋಡಿ, ಈಗ ನಮಗೆ ಯಾವಾಗಲೂ ಉಪ್ಪು ನೀರಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಅದಕ್ಕೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸ್ನಾನ ಮಾಡೋ ನೀರಿಗೆ ಉಪ್ಪು ಹಾಕ್ಕೊಂಡು ಒಂದು ಹಿಡಿ ಉಪ್ಪು ಹಾಕ್ಕೊಂಡು ಅದರಲ್ಲಿ ಸ್ನಾನ ಮಾಡ್ತಾರೆ. ಅದೆಲ್ಲ ತುಂಬ ಒಳ್ಳೆಯದೇ ಆ್ಯಕ್ಚುಲಿ. ಅದು ನಮಗೆ ಅಂತ ಹೇಳಿದರೆ, ಮೊದಲು ನಮ್ಮ ಹಿರಿಯರೆಲ್ಲ ಅದನ್ನು ಫುಲ್ ಪ್ರಾಕ್ಟಿಕಲಾಗಿ ಸಮುದ್ರದಲ್ಲೇ ಹೋಗಿ ಸ್ನಾನ ಎಲ್ಲ ಮಾಡ್ತಿದ್ರು. ಈಗ ಸುಮ್ಮನೆ ಮೋಜಿಗಾಗಿ ಹೋಗ್ತಾರಷ್ಟೇ ವಿನ ಈ ಮೆಡಿಸಿನಲ್ ವ್ಯಾಲ್ಯೂ ಯಾರಿಗೆ ಗೊತ್ತಿಲ್ಲ ಅಂತ ಅನ್ನಿಸ್ತದೆ ನನಗೆ ಈಗಿನ ಪರಿಸ್ಥಿತಿಯಲ್ಲಿ. ಹಾಗಾಗಿ ಉಪ್ಪು ನೀರು ಅಂತ ಹೇಳಿದರೆ ಅದೊಂದು ಭಯಂಕರ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅದಕ್ಕೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ನೆಗೆಟಿವ್ ಎನರ್ಜೀಸ್ ಏನು ನಮ್ಮ ಶರೀರದಲ್ಲಿದ್ದರೂ ಕೂಡ ಉಂಟಲ್ಲ, ಉಪ್ಪು ನೀರಲ್ಲಿ ಸ್ನಾನ ಮಾಡಿದರೆ ಅದು ಕಂಪ್ಲೀಟ್ ಹೋಗ್ತದಂತೆ. ಮತ್ತು ನೋಡಿ, ಈ ಮನೆಗಳಲ್ಲೆಲ್ಲ ಮೂಲೆ ಮೂಲೆಯಲ್ಲೆಲ್ಲ ಉಪ್ಪು ನೀರು ಅಲ್ಲ ಉಪ್ಪನ್ನು ಒಂದೊಂದು ಹಿಡಿ ಹಾಕ್ತಾ ಬನ್ನಿ ಅಂತೆಲ್ಲ ಹೇಳ್ತಾರೆ, ನಿಮಗೆ ಗೊತ್ತಿರ್ಬೋದು. ಅದು ನಾನು ಕೂಡ ಓದಿದ್ದೆ ಅದರ ಬಗ್ಗೆ. ಅದು ತುಂಬ ತುಂಬ ಕರೆಕ್ಟ್ ಅದು ವಿಷಯ. ಹಾಗೆ ಉಪ್ಪು ನೀರು ತುಂಬ ಒಳ್ಳೆಯದು. ಅದು ಯಾರಿಗುಂಟು ಈ ಭಾಗ್ಯ, ಗಂಡನ ಹತ್ರ ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋ ಭಾಗ್ಯ ಯಾರತ್ತಿಗೆ ಉಂಟು ಹೇಳಿ? ನೋಡಿ ಫ್ರೆಂಡ್ಸ್, ಇನ್ನಿದೆಯಲ್ಲ ಹಿಮ್ಮಡಿಯನ್ನು ಚೆನ್ನಾಗಿ ಈ ಥರ ಪೆಡಿಕ್ಯೂರ್ ಸ್ಟೋನ್ ಸಿಗುತ್ತೆ. ಅದರಲ್ಲಿ ಪೆಡಿಕ್ಯೂರ್ ಸ್ಟೋನ್ ಇಲ್ಲ ಅಂತ ತಲೆ ಬಿಸಿ ಮಾಡೋದು ಬೇಡ. ನೀವು ಬಟ್ಟೆ ಒಗೆಯೋ ಕಲ್ಲು ಉಂಟಲ್ಲ, ಬಟ್ಟೆ ಅಲ್ಲ ಆ್ಯಕ್ಚುಲಿ ನಾನು ಹೇಳಿದ್ದು, ಈಗ ಹಳ್ಳಿಲೆಲ್ಲ ಇದ್ದರೆ ಪೆಡಿಕ್ಯೂರ್ ಸ್ಟೋನಿಗೆ ಈ ಲಾಕ್ಡೌನ್ ಟೈಮ್ನಲ್ಲಿ ಇಲ್ಲಿ ಹೋಗುದು. ಬಟ್ಟೆ ಒಗೆಯುವ ಕಲ್ಲಿನ ಹತ್ರ ಹೀಗೆ ಮಾಡಿಕೊಂಡು ಕಲ್ಲಿಗೆ ಸರಿ ಕಾಲನ್ನು ಹಾಕ್ಬಿಟ್ಟು ಈ ಥರ ಇದು ಮಾಡಿದ್ರು ಆಗ್ತದೆ. ಇವಾಗ ಇದು 10 minutes ಆಯ್ತು. 10 minutes ಆಗಿ ಎಲ್ಲ ಇದು ಸ್ಟೋನ್ ಎಲ್ಲ ಹಾಕಿ ಆಯ್ತು. ಇನ್ನು ಕಾಲನ್ನ ಕಂಪ್ಲೀಟ್ ಒರೆಸಿ ಡ್ರೈ ಮಾಡ್ಕೊಳ್ಬೇಕು. ನಾನು ಬ್ಯೂಟಿಷಿಯನ್ ಆಗಿ ಉಂಟಲ್ಲ, ನನ್ನ ಯಾರು ಕರಿಬೇಡಿ ಇನ್ನು. ನೋಡಿ, ಈ ಥರ ಫುಲ್ ಕ್ಲೀನ್ ಆಗಬೇಕು ಕಾಲು. ಈಗ ಆಗ ಮಾಡಿ ಇಟ್ಕೊಂಡಂಥ ಪೇಸ್ಟ್, ಈ ಪೇಸ್ಟ್ನ ನೋಡಿ, ಇದು ಅವರವರಿಗೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಉಂಟು. ನೋಡಿ, ಈ ಥರದಲ್ಲಿ ಪೇಸ್ಟ್ನ ತಗೊಂಡು ನಮ್ಮ ಪಾದದ ಹಿಮ್ಮಡಿಗೆ ಏನು ನಾವು ಹೊಡೆಯುವಂಥ ಜಾಗ ಇದೆ ನೋಡಿ, ಈ ಜಾಗಕ್ಕೆ ಚೆನ್ನಾಗಿ ಹಚ್ಕೋಬೇಕು. ಮತ್ತೆ ನಿಮಗೆ ಉಗುರಲ್ಲೆಲ್ಲ ಏನಾದರೂ ಸಮಸ್ಯೆ ಉಂಟು ಅಂತಾದರೆ ಫುಲ್ಲು ಉಗುರಿಗೆಲ್ಲ ಹಾಕೋಬೋದು. ಹೀಗೆ ಅಂದರೆ ತುಂಬ ಒಳ್ಳೆಯದಿದು ಉಗುರಿನ ಎಡೆಯಲ್ಲಿ. ನೋಡಿ, ಇಂಥ ಜಾಗದಲ್ಲೆಲ್ಲ
ಈ ನಮ್ಮಲ್ಲಿ ಹೀಗೆ ಓಪನ್ ಆದಾಗ ತುಂಬ ನೋವೆಲ್ಲ ಬರ್ತದಲ್ಲ, ಅದು ಯಾವುದು ಬರೋದಿಲ್ಲ. ಮತ್ತೆ ಮತ್ತೆ ಇದು ಏನು ಕಜ್ಜಿಗಳು ಇದೆಲ್ಲ ಫುಲ್ ಪಾದಕ್ಕೆ ಹಾಕೋಬಹುದು, ಪಾದಾಡಿ ಫುಲ್ ಹಾಕೋಬಹುದು. ಆ್ಯಕ್ಚುಲಿ ಇದರ ಪ್ರಕಾರ ಏನು ಅಂತ ಹೇಳಿದರೆ, ಇದು ನೀವು ಹೀಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಈಗ ತುಂಬ ಕಾಲಿದು ಒಡೆಯುವಂಥ ಸಮಸ್ಯೆ ಎಲ್ಲ ಇರುವಂಥವರು ಒಂದು 15 ದಿನ ಕಂಟಿನ್ಯೂಸ್ ಹಾಕಿ, 15 ದಿನ ಕಂಟಿನ್ಯೂಸ್ ಹಾಕಿದ ಮೇಲೆ ಮತ್ತೆ ವಾರಕ್ಕೊಂದು ಸರಿ ನಿಮ್ಗೆ ಹಾಕಿದರೆ ಸಾಕು, ಪಾದ ಹೂವಿನಾಗಿರ್ತದೆ ಅಂತ ಹೇಳ್ತಾರೆ. ಅಂದರೆ ಇದು ಆ್ಯಕ್ಚುಲಿ ಕೇರಳದ ಇಂದ ಬಂದ ಒಂದು ಇದು ಯಾವುದು ಈ ಮೆಥಡ್. ನೋಡಿ ಈ ಥರದಲ್ಲಿ ಫುಲ್ ಹಚ್ಕೋಬೇಕು. ನೋಡಿ ಈ ಥರ ಫುಲ್ ಆ ಈಗ ಏನಾದರೂ ಇದೆಲ್ಲ ಪಾದ ಎಲ್ಲ ಹಿಂಬದಿ ಎಲ್ಲ ಒಡೆದಿದ್ರೆ ಆ ಒಡೆದ್ರ ಒಳಗೆಲ್ಲ ಅದು ಹೋಗ್ಬೇಕದು. ಗೊತ್ತಾಯ್ತಲ್ಲ, ನೋಡಿ ಈ ಥರದಲ್ಲಿ ಹಚ್ಕೊಳ್ಳಿ, ಫುಲ್ ಪಾದಕ್ಕೆ ಹಚ್ಕೊಳ್ಳಿ, ಏನು ತೊಂದರೆ ಇಲ್ಲ, ಇದರಿಂದಾಗಿ ಏನು ಹಾಳಿಲ್ಲ. ಗೊತ್ತಾಯ್ತಲ್ಲ, ಇವಾಗ ಇದೇ ಥರ ಈ ನೆಕ್ಸ್ಟ್ ನಮ್ಮ ಈ ಪಾದಗಳನ್ನು ಮಾಡ್ಕೋಬೇಕು. ಸಾರಿ ಪಾದಗಳಲ್ಲ, ಪಾದ. ಇವಾಗ ನನ್ನ ಪಾದಗಳಿಗೆ ಈ ಪ್ಯಾಕನ್ನು ಹಾಕಿ ಇನ್ನು 30 ಮಿನಿಟ್ಸ್ ಅದನ್ನು ಹೀಗೆ ಇಡಬೇಕು. ಇದನ್ನು ಜಾಸ್ತಿ ಪ್ರಾಬ್ಲಮ್ ಇದ್ದವರು 15 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ, ಆಮೇಲೆ ಕಡಿಮೆ ಪ್ರಾಬ್ಲಮ್ ಇದ್ದರೆ ವಾರದಲ್ಲಿ ಒಂದು ಸಲ ಸಾಕು. ಆಮೇಲೆ ಇದನ್ನು ವಾಶ್ ಮಾಡಿದ ಮೇಲೆ ನಾವು ಮಾಯಿಶ್ಚರೈಸರ್ ಕ್ರೀಮನ್ನು ಖಂಡಿತವಾಗಿ ಅಪ್ಲೈ ಮಾಡಬೇಕು. ಇವಾಗ ನೋಡಿ, ನಾನು ನಂದು ಪಾದಗಳೆಲ್ಲ ವಾಶ್ ಆಯಿತು, ಇನ್ನು ನಾನು ಯೂಸ್ ಮಾಡುವಂತಹ ಮಾಯಿಶ್ಚರೈಸರ್ ಕ್ರೀಮನ್ನು ತಗೊಂಡು ನನ್ನ ಕಾಲುಗಳಿಗೆ ಅಪ್ಲೈ ಮಾಡ್ತೀನಿ. ಇವಾಗ ನೋಡಿ ಎಲ್ಲ ಆಯಿತು, ಪ್ಯಾಕ್ ಎಲ್ಲ ಆಯಿತು, ವಾಶ್ ಆಯಿತು, ಸ್ವಲ್ಪ ಮಾಯಿಶ್ಚರೈಸರ್ ಕ್ರೀಮನ್ನು ಅಪ್ಲೈ ಮಾಡಿದ್ದೀನಿ, ನೀವೇ ನೋಡಿ. ಎಲ್ಲರೂ ಪ್ರೀತಿ ಮಾಡೋದನ್ನ ಕಲಿರಿ, ಕೊನೆಗೊಳಿಯೋದು ಪ್ರೀತಿ ಮಾತ್ರ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಡನ್ಲಿ ಇರುವ ಬೆಲ್ ಐಕನ್ ಗುತ್ತಿ ಆಗ ಪ್ರೆಸ್ ಮಾಡಿ, ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ನೇಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.